ಎಲ್ರಿಗೂ ನಮಸ್ಕಾರ. ಎಲ್ಲ ಕರ್ನಾಟಕದ, ಭಾರತ ದೇಶದ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನಾವು ಇವತ್ತು ಈರುಳ್ಳಿ, ಬಳ್ಳಾರಿ ಈರುಳ್ಳಿ ಬೆಳೆ ಹೇಗೆ ಬೆಳೆಯೋದಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊತೀವಿ. ಈ ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ, ಎಲ್ಲ ನಿಮಗೆ ಅರ್ಥ ಆಗುತ್ತೆ. ನೋಡಿ, ನಾವು ಈರುಳ್ಳಿ ಬೆಳೆ ಹಾಕಿ ಒಂದು ತಿಂಗಳಾಗಿದೆ. ಈ ತಿಂಗಳಲ್ಲಿ ನಾವು ನೋಡಿ ಎಲ್ಲ ಸ್ಪ್ರಿಂಕ್ಲರ್ಸ್ ಟ್ಯೂಬ್ಸ್ ಹಾಕಿದ್ದೀವಿ. ಟ್ಯೂಬ್ಗಳಿಂದ ನಾವು ಬೆಳೆ ಬಿತ್ತನೆ ಮಾಡಿರೋದು. ಇದು ನಾವು ಬೆಳೆ ಬಿತ್ತನೆ ಮಾಡಿದಾಗ ಮೋಡ ಜಾಸ್ತಿ ಮುಚ್ಕೊಂಡಿರೋದಕ್ಕೆ ಎಲ್ಲ ನಮ್ಮದು ಈರುಳ್ಳಿ ಜಾಸ್ತಿ ಉದ್ದ ಬೆಳೆದುಬಿಟ್ಟಿದೆ. ನೋಡಿ, ಡ್ರಿಪ್ಸ್ ಪೈಪು ಹಾಕ್ತೀರಾ, ನಾವು ಸ್ಪ್ರಿಂಕ್ಲರ್ಸ್ ಹಾಕ್ತೀರಾ, ಬರೀ ಟ್ಯೂಬಲ್ಲೇ ನಾವು ಬಿತ್ತನೆ ಮಾಡಿರೋದು. ನೋಡಿ, ಒಂದು ಸಸಿಯಿಂದ ಇನ್ನೊಂದು ಸಸಿಗೆ ಒಂದು 4-3 ಇಂಚು ಅಂತರ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ತುಂಬ ಹೊಲಸಾಗಿ ಬೆಳೆದಿದೆ ನಮ್ಮದು ಈರುಳ್ಳಿ ಬೆಳೆ. ಕಳೆ ಮಾತ್ರ ಸಖತ್ತಾಗಿ ತೆಗೆದಾಕಿದ್ದಾರೆ, ಆಚೆ ಕಡೆ ಕಳೆ ಅನ್ನೋದೇ ಇಲ್ಲ. ನೋಡಿ, ಇಲ್ಲಿಂದ ಗೇಟ್ ವಾಲ್ ಇದೆ, ಗೇಟ್ ವಾಲಿಂದ ಸೀದಾ ಹಂಗೆ ಹೋಗಿ ಒಂದು 3, 4, 5, 6 ಪೈಪುಗಳು ಹಾಕ್ಕೊಂಡಿದ್ದೀವಿ ನಾವು. ಆರು ಟ್ಯೂಬ್ಸ್ ಹಾಕ್ಕೊಂಡಿದ್ದೀವಿ. ಒಂದೊಂದು ಟ್ಯೂಬಿಂದ ಇನ್ನೊಂದು ಟ್ಯೂಬ್ಗೆ ಅಂತರ ಒಂದು 2 ಮೀಟ್ರ್ ಅಂತರದಲ್ಲಿ ಒಂದು 6 ಟ್ಯೂಬ್ ಹಾಕ್ಕೊಂಡಿದ್ದೀವಿ ಇಷ್ಟೇ ಒಂದು ಕಾಲೆಕರೆಗೆ. ನೋಡಿ, ಎಲ್ಲ ನಮ್ಮದು ಈರುಳ್ಳಿ ಚೆನ್ನಾಗಿ ಬೆಳೆದಿದೆ. ಆದರೆ ಈ ಈರುಳ್ಳಿಗೆ ಒಂದು 10 ದಿನ ಸೈಕ್ಲೋನ್ ಬಂದ ಕಾರಣ, ಬಿಸಿಲು ಇಲ್ಲದೇ ಇರುವಂಥ ಕಾರಣದಿಂದ ನಮ್ಮ ಈರುಳ್ಳಿ ಬಹಳ ಉದ್ದವಾಗಿ ಬೆಳೆದು ಬಿಟ್ಟಿದೆ. ಚೆನ್ನಾಗಿದೆ, ಆದರೂ ನಾವು ಏನೋ ಔಷಧಿ ಹೊಡೆದು ಅದನ್ನು ಸ್ವಲ್ಪ ರೆಡಿ ಮಾಡಿದ್ದೀವಿ. ಇನ್ನೂ ಇದು 2 ತಿಂಗಳ ಕಾಲಾವಕಾಶ ಬೇಕಾಗುತ್ತೆ ಇದು ಈರುಳ್ಳಿ ಬೆಳೆ ಕಟಾವಿಗೆ ಬರಲು. ನೋಡಿ, ಅಲ್ಲಿ ತೆಂಗಿನ ಮರಗಳ ಬಳಿ ಕಾಣಿಸುತ್ತಿರುವುದು ನಮ್ಮದು ಇನ್ನೊಂದು ಹೊಲದಲ್ಲಿ ಬೆಳೆಯುತ್ತಿರುವ ಈರುಳ್ಳಿ. ಪ್ರಸ್ತುತ ನಾವು ಈ ಹೊಲದ ಹತ್ರ ಇದ್ದೀವಿ, ಇದು ನಿಮಗೆ ತೋರಿಸುತ್ತಿದ್ದೇನೆ. ಈ ಹೊಲದಿಂದ ಇನ್ನೊಂದು ಹೊಲಕ್ಕೆ ನಾವು ಇವಾಗ ಹೊರಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಇನ್ನೊಂದು ಹೊಲದಕ್ಕೆ 1/2 ಎಕರೆ ಜಮೀನಲ್ಲಿ ನಾವು ಬಳ್ಳಾರಿ ಈರುಳ್ಳಿಯನ್ನು ಬಿತ್ತನೆ ಮಾಡಿದ್ದೇವೆ. ನಾವು ಈರುಳ್ಳಿಯನ್ನು ಚೆಲ್ಲಿರುವುದು ಬಿತ್ತನೆ ಮಾಡಿರ ಒಂದೊಂದು ಸಸಿಯನ್ನು ಪೈರನ್ನು ನಾಟಿ ಮಾಡಿರುವುದಿಲ್ಲ. ಎಲ್ಲ ಅದರ ಬೀಜ ತಂದು ಬೀಜವನ್ನು ಡೈರೆಕ್ಟಾಗಿ ಹೊಲದಲ್ಲಿ ಚೆಲ್ಲಿರೋದು. ನೋಡಿ, ನೀರು ಬಿಡ್ತಾ ಇದ್ದೀವಿ ಟ್ಯೂಬ್ಸಿಂದ. ಈ ಹೊಲದಲ್ಲಿ ಚೆನ್ನಾಗಿ ಬೆಳೆದಿದೆ. ಇಲ್ಲಿ ಸ್ವಲ್ಪ ಕಡಿಮೆ ಬಿತ್ತನೆ ಆಗಿದೆ, ಯಾಕಂದರೆ ಇಲ್ಲಿ ಮಳೆ ಜೋರಾಗಿ ಬಂದ ಕಾರಣದಿಂದ, ಬೀಜ ಬಿತ್ತನೆ ಮಾಡಿದಾಗ ಜೋರಾಗಿ ಮಳೆ ಬಂದಿರೋ ಕಾರಣದಿಂದ ಎಲ್ಲ ಮಳೆಗೆ ಕೊಚ್ಕೊಂಡೋಗಿದೆ ಬೀಜ ಎಲ್ಲ. ಕೆಲವೊಂದು ಕೊಳೆತು ಹೋಗಿರುತ್ತದೆ. ನೋಡಿ, ಇಲ್ಲಿ ನಮ್ಮದು ಟ್ಯೂಬು ಡ್ರಿಪ್ಸ್ ಪೈಪ್ ಅಲ್ಲ, ಇದು ನೀರು ಹಾಯಿಸುವಂಥ ಸ್ಪ್ರಿಂಕ್ಲರು. ಟ್ಯೂಬಿಂದ ಟ್ಯೂಬ್ಗೆ ಒಂದು 2 ಮೀಟ್ರ್ ಅಂತರದಲ್ಲಿ ಈ ಹೊಲಕ್ಕೆ ಉದ್ದವಾಗಿ ಹಾಕ್ಕೊಂಡಿರುತ್ತೇವೆ. ಒಂದು 20 ನಿಮಿಷಕ್ಕೆ 5-5 ಪೈಪ್ಗಳಿಗೆ ನೀರು ಬಿಡ್ತೀವಿ. ನೋಡಿ, ಈ ಬೆಳೆನೂ ಸಹ ತುಂಬ ಚೆನ್ನಾಗಿದೆ. ಇದರಲ್ಲಿ ಕಳೆ ಅನ್ನೋದು ಕಳೆ ಅನ್ನೋದೆಲ್ಲ ತೆಗೆದಾಕಿದ್ದೀವಿ. ನೋಡಿ, ಕ್ಲಿಯರ್ ಆಗಿದೆ ಎಲ್ಲ, ಬರೀ ಈರುಳ್ಳಿನೇ ಇದೆ ಇದರಲ್ಲಿ, ಕಳೆ ಅನ್ನೋದೇ ಇಲ್ಲ. ಈರುಳ್ಳಿ ತುಂಬ ಚೆನ್ನಾಗಿ ಬೆಳೆದಿದೆ. ಈರುಳ್ಳಿ ಜಾಸ್ತಿ ಗಿಡಗಳಿದ್ರೂ ಸೈಜ್ ಬರಲ್ಲ, ಜಾಸ್ತಿ ಅಂತರ ಇರಬೇಕು. ಸ್ವಲ್ಪ ಅಂತರ ಇದ್ದರೆ ಚೆನ್ನಾಗಿ ಈರುಳ್ಳಿ ಬೆಳೆ ಬೆಳೆಯುತ್ತೆ. ಜಾಸ್ತಿ ಆಗಿಬಿಟ್ರೆ ಸೈಜ್ ಬರಲ್ಲ, ಹಂಗೆ ನಾವು ಈರುಳ್ಳಿ ಬೆಳೆ ಸೈಜ್ ಬರಲ್ಲ. ನೋಡಿ, ಈ ಥರ ಇರಬೇಕು ಅಂತರ. ನೋಡಿ ಹೆಂಗಿದೆ,
ಕರೆಕ್ಟಾಗಿ ಬಿತ್ತನೆ ಮಾಡ್ದಂಗಿದೆ. ಆದರೂ ನಾವು ಬೀಜನ ಚೆಲ್ಲಿರೋದು ಭೂಮಿಗೆ, ಈ ಥರ ರೆಡಿ ಮಾಡಬೇಕು. ಅಕಸ್ಮಾತ್ ಏನಾದರೂ ಜಾಸ್ತಿ ಬೀಜ ಆಗೋಗಿ ಬೆಳೆ ಜಾಸ್ತಿ ಗಿಡಗಳು ಜಾಸ್ತಿ ಆಗಿಬಿಟ್ರು ಕಳೆ ಕೀಳೋ ಟೈಮಲ್ಲಿ ಕಿತ್ತಾಕೋಬೇಕು. ನಾವು ಎಷ್ಟು ಬೇಕೋ ಎಷ್ಟು ಮೆಜರ್ಮೆಂಟ್ಗೆ ತಕ್ಕಂತೆ ನಾವು ಗಿಡಗಳನ್ನು ಬಿಟ್ಕೋಬೇಕು. ಹುಡುಕಿದ ಗಿಡಗಳು ಎಕ್ಸ್ಟ್ರಾ ಬಂದಿರೋ ಕಿತ್ತಾಕಬೇಕು. ನೋಡಿ ಈ ಸೈಜ್ ಬಳ್ಳಾರಿ ಸೈಜ್ಗೆ ಈ ಥರ ಇರಬೇಕು ಸೈಜು. ನೋಡಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರ ಒಂದು 3 ಇಂಚ್ ಇರಬೇಕು. 3 ಇಂಚ್ ಇದ್ದರೆ ಎರಡಕ್ಕೂ ಸೈಜ್ ಚೆನ್ನಾಗಿ ಬರುತ್ತೆ, ಸೈಜ್ ಚೆನ್ನಾಗಿ ಗಡ್ಡೆಗಳು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹತ್ರ ಇದ್ದರೆ ಸೈಜ್ ಬರಲ್ಲ, ಇಳುವರಿ ಬರಲ್ಲ, ಇಳು ಕಡಿಮೆ ಆಗಿಬಿಡುತ್ತೆ. ನೋಡಿ 2 ಇಂಚು 3 ಇಂಚು 4 ಇಂಚು ಈ ಅಂತರದಲ್ಲಿದ್ದರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ನೋಡಿ ಇದು ನಾವು ಒಂದು 1/2 ಎಕರೆ ಇಲ್ಲೊಂದು 1/2 ಎಕರೆ ಹಾಕಿದ್ದೀವಿ. ಮೊದಲನೇದರಲ್ಲಿ ತರಿಸಿರೋದು ಅಲ್ಲಿ 1/4 ಎಕರೆ, ಒಟ್ಟಾಗಿ 1.75 ಎಕರೆಗೆ ನಾವು ಈರುಳ್ಳಿ ಬೆಳೆಯನ್ನು ಹಾಕಿರುತ್ತೇವೆ. ಎಷ್ಟು ತುಂಬ ಚೆನ್ನಾಗಿದೆ ನೋಡಿ ಈರುಳ್ಳಿ ಬೆಳೆ. ಈರುಳ್ಳಿಗೆ ನಾವು ಯಾವ್ಯಾವ ಬೇಸಾಯ ಆಗಬೇಕು, ಯಾವ ಟೈಮಲ್ಲಿ ಗೊಬ್ಬರ ಹಾಕಬೇಕು, ಯಾವ ಎಂಥ ಟೈಮಲ್ಲಿ ನಾವು ಸಿಂಪಡಿಕೆಗಳನ್ನು ಸಿಂಪಡಿಸಬೇಕು, ಔಷಧಿ ಸಿಂಪಡಿಸಬೇಕು, ಎಂಥ ಟೈಮಲ್ಲಿ ನೀರು ಬಿಡಬೇಕು, ಎಂಥ ಟೈಮಲ್ಲಿ ನೀರು ಬಿಡಬಾರ್ದು ಅನ್ನೋದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದಿದ್ರು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಅಗ್ರಿಕಲ್ಚರ್ ಚಾನಲ್ ಆದಂತಹ ವಿಲೇಜ್ ಫಾರ್ಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ಕೊತ ವಿಡಿಯೋನ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ.